ಸರ್ಕಾರದಿಂದ ಮುಂದುವರಿದ ಅಭಿವೃದ್ಧಿ ಪರ್ವ. ಮಂಡ್ಯ ಹೊಸಕೋಟೆಯಲ್ಲಿ ಗ್ಯಾರಂಟಿಯ ಸಮಾವೇಶಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಸಮಾವೇಶಗಳಲ್ಲಿ ವಿವಿಧ ಯೋಜನೆಗಳಿಗೆ ಸಿಎಂ ಸಿದ್ದರಾಮಯ್ಯವರು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಜೊತೆಗೆ ವಿರೋಧಿಗಳಿಗೆ ಅಭಿವೃದ್ಧಿ ಮುಖಾಂತರ ಸಿಎಂ ಸಿದ್ದರಾಮಯ್ಯವರು ಕೌಂಟರ್ ಅನ್ನು ಕೂಡ ಕೊಡಲಿದ್ದಾರೆ. ಕಾರಣ ಏನಂದ್ರೆ, ಗ್ಯಾರಂಟಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಸಾಲು ಸಾಲಾಗಿ ಗ್ಯಾರಂಟಿ ಸಮಾವೇಶಗಳನ್ನು ನಡೆಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ನಡೆಸಲಾಯಿತು, ಮಂಗಳೂರಲ್ಲಿ ನಡೆಸಲಾಯಿತು, ಶಿವಮೊಗ್ಗದಲ್ಲೂ ಕೂಡ ನಡೆಯಿತು. ಹೀಗೆ ಗ್ಯಾರಂಟಿ ಸಮಾವೇಶಗಳನ್ನು ನಡೆಸಲಾಗ್ತಾ ಇರುವಂಥದ್ದು, ಅಂದರೆ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಇದು. ಆ ಮುಖಾಂತರ ಲೋಕಸಭಾ ಚುನಾವಣೆಗೆ ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ಲೋಕಸಭಾ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ಘಟಕ ತಯಾರಿಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಗ್ಯಾರಂಟಿ ಸಮಾವೇಶಗಳನ್ನು ನಡೆಸ್ತಾ ಇರುವಂಥದ್ದು. ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶವನ್ನು ರಾಜ್ಯ ಕಾಂಗ್ರೆಸ್ ಘಟಕ ಹಮ್ಮಿಕೊಂಡಿದೆ. ಅದೇ ರೀತಿಯಾಗಿ ಮಂಡ್ಯದಲ್ಲಿ ಇವತ್ತು ಗ್ಯಾರಂಟಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಮನುಜಮಥ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ, ಹೀಗೆ ಪಂಚಮಂತ್ರಗಳನ್ನು ಕೊಟ್ಟಂತಹ ಜಗದ ಕವಿ ಯುಗದ ಕವಿ ಸರ್ವೋದಯವನ್ನು ಸಾರಿದಂತಹ ಶ್ರೀ ಕುವೆಂಪುರವ ಕುವೆಂಪು ಪ್ರಜ್ಞೆ ಇರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಜೊತೆಗೂಡಿ ನೆರವೇರಿಸಿದ್ದಾರೆ. ಧನ್ಯವಾದಗಳು. ಇನ್ನೀಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಂಡ್ಯ ಇದರ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಸನ್ಮಾನವನ್ನು ನೆರವೇರಿಸುವಂತಹ ಕ್ಷಣ. ನಿಮ್ಮೆಲ್ಲರ ಕರತಾಣದ ಮುಖೇನ ಅಭಿನಂದನೆಯನ್ನು ಸಲ್ಲಿಸೋಣ. ಮಂಡ್ಯ ಜಿಲ್ಲೆಗೆ ಈ ಬಾರಿಯ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ವಿಶೇಷವಾದಂತಹ ಅನುದಾನವನ್ನು ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆಗಿರುವಂತಹ ನಿಮ್ಮೆಲ್ಲರ ಅಭಿಮಾನದ ಜನನಾಯಕರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಸಲ್ಲಿಕೆಯಾಗಿದೆ. ಅವರ ನುಡಿಗಳಿಗಾಗಿ ಚಪ್ಪಾಳೆಗಳ ಶುಭ ಸ್ವಾಗತವನ್ನು ಕೋರೋಣ. ಪ್ರೀತಿಯ ಬಂಧುಗಳೇ, ಕರ್ನಾಟಕ ಸರ್ಕಾರ ವಿವಿಧ ಗ್ಯಾರಂಟಿ ಯೋಜನೆಗಳನ್ನ ಇಡೀ ರಾಜ್ಯದ 7 ಕೋಟಿ ಜನರಿಗೆ ತಲುಪಿಸಿದಂಥ ಪ್ರಯುಕ್ತ ನಿಮ್ಮೆಲ್ರಿಗೂ ಆ ಯೋಜನೆ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಯಾರ್ಯಾರಿಗೆ ಯೋಜನೆ ತಲುಪಿಲ್ಲ ಅವರಿಗೆ ತಲುಪಿಸ್ತಕ್ಕಂಥ ಅನೇಕ ಈ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ಜನರ ಮನೆ ಬಾಲಿಗೆ ತಲುಪಿಸ್ತಕ್ಕಂಥ ಸರ್ಕಾರದ ಜವಾಬ್ದಾರಿಯನ್ನು ಅರ್ತು ಇವತ್ತು ರಾಜ್ಯದ ಉದ್ದಗಲಕ್ಕೂ ಈ ಗ್ಯಾರಂಟಿ ಅನುಷ್ಠಾನದ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಆ ಸಮಾರಂಭಕ್ಕೆ ಬಂದು ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಆದಂಥ ಜನಪ್ರಿಯ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಹಾಗೂ ಮತ್ತೊಬ್ಬರು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ನಾಯಕರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಂಥ ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರಂತ ರವಿಕುಮಾರ್ ಅವರೇ, ಮತ್ತೊಬ್ಬರು ಹಿರಿಯವರು ಮಾಜಿ ಸಚಿವರು ನನ್ನ ಆತ್ಮೀಯರು ಆದಂಥ ನರೇಂದ್ರ ಸ್ವಾಮಿ ಅವರೇ, ಮತ್ತೊಬ್ಬ ಆತ್ಮೀಯ ಸ್ನೇಹಿತರಾದಂಥ ಚೆಸ್ಕಾಮಿನ ಅಧ್ಯಕ್ಷರು, ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ಆದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡ್ರೆ, ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಶಾಸಕರುಗಳಾದಂಥ ಮರ್ತಿಬೇಗೌಡ್ರೆ, ಮಧು ಮಾದೇಗೌಡ್ರೆ, ದಿನೇಶ್ ಗೂಳಿಗೌಡ್ರೆ, ನಮ್ಮ ದರ್ಶನ್ ಪುಟ್ಟಣ್ಣಯ್ಯನವರೇ ಮತ್ತು ನಮ್ಮ ಕೆ ಆರ್ ನಗರದ ರವಿಶಂಕರ್ ಅವರೇ ಮತ್ತು ಗೌರಿಬಿದ್ನೂರಿಂದ ಶಾಸಕರಾಗಿ ಬಂದಿರತಕ್ಕಂಥ ಪುಟ್ಸ್ವಾಮಿಗೌಡ್ರೆ, ಉದಯ್ ಮಂಡ್ಯ ಮದ್ದೂರಿನ ಉದಯ್ ಗೌಡ ಅವರೇ ಮತ್ತು ಮಾಜಿ ಶಾಸಕರಾದಂಥ ಹಿರಿಯರಾದಂಥ
ನಮ್ಮ ಚಂದ್ರಶೇಖರ್ ಅವರೇ ಮತ್ತು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಮಟ್ಟದ ಉಪಾಧ್ಯಕ್ಷರು ಆದಂಥ ಮುಂದಿನ ಲೋಕಸಭಾ ಅಭ್ಯರ್ಥಿನೂ ಆದಂಥ ನಮ್ಮ ವೆಂಕಟರಮಣೇಗೌಡ ಮತ್ತು ಉರ್ಪ ಸ್ಟಾರ್ ಚಂದ್ರು ಅವರೇ, ನನ್ನ ಮತ್ತೊಬ್ಬ ಆತ್ಮೀಯ ಸ್ನೇಹಿತನಾದಂಥ ನಮ್ಮ ಮಳವಳ್ಳಿ ಶಿವಣ್ಣ ಅವರವರೇ, ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲಾ ಪಂಚಾಯತಿ ಸಿಇಒ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಸ್ನೇಹಿತರೆ, ಡಿ ಸಿ ಬ್ಯಾಂಕಿನ ಅಧ್ಯಕ್ಷರೇ, ಮಲ್ಮೂರಿನ ಅಧ್ಯಕ್ಷರೇ, ಮತ್ತು ಇಲ್ಲಿ ಮುಂದೆ ಇರ್ತಕ್ಕಂಥ ಸಮಗ್ರ ಜಿಲ್ಲೆಯಿಂದ ಬಂದಿರತಕ್ಕಂಥ ಆತ್ಮೀಯ ಬಂಧುಗಳೇ, ಫಲಾನುಭವಿಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿದೆ ಚುನಾವಣೆ ಎಂದಾಗ ಅನೇಕ ಎಲ್ಲ ಪಕ್ಷಗಳು ಸಹ ಅವ್ರದೇ ಆದಂಥ ರೀತಿಯಲ್ಲಿ ಜನರನ್ನು ನೆಂಬಿಸ್ತಕ್ಕಂಥದ್ದು, ಒಂದಷ್ಟು ಜನರಿಗೆ ತಪ್ಪುದಾರಿಯನ್ನು ತರ್ತಕ್ಕಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಬಿ ಜೆ ಪಿ ಪಕ್ಷ ಇಡೀ ದೇಶದಲ್ಲಿ ಭಾಳ ಬುದ್ಧಿವಂತಿಕೆಯನ್ನು ಜನನ ತಪ್ಪುದಾರಿಗೆ ತರ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸದಾ 10 ವರ್ಷಗಳಿಂದ ಮಾಡ್ತಾ ಬಂದಿದೆ. ಬಹುಶಃ ನೀವೆಲ್ಲ ಬುದ್ಧಿವಂತರಿದ್ದೀರ, ಮಂಡ್ಯ ಅಂದರೆ ಅದು ಒಂದು ಇಂಡಿಯಾ ಅಂತ ರಟ್ಟು ಸುಲಭವಾಗಿ ಸುಮ್ಮನೆ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಡೀ ದೇಶದಲ್ಲೇ ಒಂದು ತೀರ್ಮಾನ ಆದರೆ ಮಂಡ್ಯದವರು ಸ್ವತಂತ್ರವಾಗಿ ಯಾರ ಈ ಒಂದು ಕೂಗಿಗೆ ಸುಳ್ಳಿಗೆ ತಲೆ ಕೊಡದಲ್ಲೇ ಸೂಕ್ತವಾದಂಥ ತೀರ್ಮಾನವನ್ನು ಸಂದರ್ಭದಲ್ಲಿ ತಗೊಳ್ತಕ್ಕಂಥ ಏನಾದರೂ ಬುದ್ಧಿವಂತಿಕೆ ಇದ್ದರೆ ಅದು ಮಂಡ್ಯ ಜಿಲ್ಲೆಯ ಜನ. ಎಷ್ಟೋ ಬಾರಿ ತನ್ನ ಸ್ವಂತ ಜಿಲ್ಲೆಯವರನ್ನೇ ತಿರಸ್ಕರಿಸಿರ್ತಕ್ಕಂಥ ಅನೇಕ ಸಂದರ್ಭಗಳಿದ್ದವು. ಸಾವ್ಕಾರ ಚೆನ್ನೈನವ್ರ ಕಾಲದಿಂದ ಇಲ್ಲಿವರೆಗೆ ಶಂಕರೇಗೌಡರು, ಮಹದೇವಗೌಡರು, ಕೃಷ್ಣವರು, ಚೌಡಯ್ಯನವರು, ಹಿರಿ ಮರಿಯಪ್ಪನವರು ಇದೆಲ್ಲ ಆಡಳಿತ ಮಾಡಿದಂಥ ಜಿಲ್ಲೆಗಳು. ಇವತ್ತು ಮಂಡ್ಯ ಬಹುಶಃ ನಾವು ಯಾರಾದರೂ ಬೆಚ್ಚೋ ಅಂತ ನಿರ್ಧಾರವನ್ನು ಮಾಡ್ತಕ್ಕಂಥ ಶಕ್ತಿ 31 ಜಿಲ್ಲೆಯಲ್ಲಿ 28 ಕ್ಷೇತ್ರದಲ್ಲಿ ಇದ್ದರೆ ಆಶ್ಚರ್ಯವಾಗಿ ಅದು ಮಂಡ್ಯ ಜಿಲ್ಲೆಯ ಮತದಾರರು, ಮಂಡ್ಯ ಜಿಲ್ಲೆಯ ಸಾರ್ವಜನಿಕ ಬಂಧುಗಳಿಗಿದೆ. ಬಹುಶಃ 2018 ನೀವು ಕೊಟ್ಟಂಥ ತೀರ್ಮಾನದಿಂದ ಇವತ್ತು ಜನತಾದಳ, ಅವತ್ತು ಕಾಂಗ್ರೆಸ್ಸು ಅವ್ರ ಮನೆ ತಕ್ಕೋಗಿ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಕಾಶವನ್ನು ನೀವು ನೋಡಿದ್ದೀರ ಕಣ್ಣಲ್ಲಿ. ಆದರೆ 14 ನಿಮಗೇನಾಯಿತು, 14 ಆದಮೇಲೆ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು 5 ವರ್ಷ ಆಡಳಿತ ಮಾಡಿದವರು ಏನಾಯಿತು ಅಂತ ನಿಮ್ಮ ಕಣ್ಣು ಮುಂದೆ ಈ ಜಿಲ್ಲೆಯಲ್ಲಿ ನೋಡಿದ್ದೀರ. ಅದಾದ ಮೇಲೆ ಅದನ್ನೇ ಉಲ್ಟಾ ಮಾಡಿ 3 MLCಗಳಿಗೆ ಕೂತವ್ರೆ, ಸೊ ಲೋಕಸಭಾ ಕ್ಷೇತ್ರನೂ ಸೇರಿದಂಗೆ 8 ಶಾಸಕರು ನಿಮ್ಮ ಮುಂದೆ ನಿಲ್ಲಲಿಕ್ಕೆ ನಿಮ್ಮೆಲ್ಲರ ಕಾರಣ. ನಿಮ್ಮ ಪಾದಗಳಿಗೆ ನಾನು ನಮಸ್ಕರಿಸ್ತೀನಿ. ಯಾರೂ ಸಹ ಗಮನದಲ್ಲಿರಲಿಲ್ಲ, ಕನಸಿನಲ್ಲೂ ಕಂಡಿರಲಿಲ್ಲ ಅಂಥ ಒಂದು ಫಲಿತಾಂಶವನ್ನು ನೀವೆಲ್ಲರೂ ಸಹ ಕೊಟ್ಟಿದ್ದೀರಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷ ಮಂಡ್ಯಕ್ಕೆ ಒಂದು ವಿಶೇಷವಾದ ಒಂದು ದೃಷ್ಟಿಯನ್ನು ಆರಿಸಿದೆ. ಇಡೀ ರಾಜ್ಯದಲ್ಲಿ ಕೆಲವರು ಬೇರೆ ಬೇರೆ ಸಮಾಜ ಧರ್ಮವನ್ನು ಒಡೆದು ಇಲ್ಲ ಸುಳ್ಳೇಳಿ ಸರ್ಕಾರವನ್ನು ನಡೆಸೋ ಸಂದರ್ಭದಲ್ಲಿ ಇಲ್ಲ ಸಲ್ಲದನ್ನು ಕತೆ ಕಟ್ಟುವ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗ್ತಾರೆ. ನಮ್ಮ ಪಕ್ಷ, ನಮ್ಮ ಸರ್ಕಾರ, ನಮ್ಮ ನಾಯಕರುಗಳು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥ ನಿರ್ಧಾರಗಳನ್ನ ತಗೊಳ್ತಾರೆ. ಸ್ವತಂತ್ರ ಬಂದ 77 ಇಂಥ ಒಂದು ಗ್ಯಾರಂಟಿ ಅನುಷ್ಠಾನವನ್ನು, ಯೋಜನೆಯನ್ನು ಜನಕ್ಕೆ ತಲುಪಿಸುವಂಥ ನಿರ್ಧಾರ ಮಾಡಿದರೆ ಯಾವ ಸರ್ಕಾರನೂ ಮಾಡದೇ ಇರತಕ್ಕಂಥ, ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಇವತ್ತು ಖರ್ಗೆಯವರು, ರಾಹುಲ್ ಗಾಂಧಿಯವರು ಕೊಟ್ಟಂಥ ಆದೇಶವನ್ನು ಪಾಲಿಸಿ ಇವತ್ತು ಎಸ್ ಮಂಡ್ಯದಲ್ಲಿ ಇವತ್ತು ಗ್ಯಾರಂಟಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಈ ಗ್ಯಾರಂಟಿ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾ ಇರುವಂಥದ್ದು, ಮಾತನಾಡ್ತಾ ಪ್ರಮುಖವಾಗಿ